ಮಕ್ಕಳು, ಲೇ ಲೇ ಅದು ಕಳ್ಳೆ ಚುಲ್ಲೆ ಮಕ್ಕಳಲ್ಲ ಲೇ, ಕಳ್ಳೆ ಸುಳ್ಳೆ ಮಕ್ಕಳು. ಮಾಡ್ತಾರಂತ ಹೋಳಿ ಹುಣ್ಣಿ ನಾ ಮಾಡಕ್ ಬರ್ತೈತಿ ಈಗೇನೆ ತವಸ್ರ, ನಿಮ್ಮ ಹೋಗಿ ಹೇಳ ಅವತ್ ಮಾಡ ಅಂತೇಳಿ ಕಾಮಣ್ಣ ಪಟ್ಟಿ ಹಬ್ಸಕ್ ಬಂದೇವ್ ಬಂದ್ ನಿಂದ್ರಲೆ. ಏ ಆಳನ್ನೋ ಮರ ಅವಂಗ ಬಡ್ಸಿ ಮಗ ಇವಪ್ಪ ಆಳಲೆ ತೋರಿಸ್ಕೊಡು. ಅಯ್ಯೋ ಹೋಗ್ಬಿಟ್ಟೆ ನನ್ನ ಗಂಡ, ಅಯ್ಯೋ ಇನ್ ಯಾರಿಗ ಗಂಡ ಅನ್ಲೆ ಯವ್ವ ನಾನು, ಇದ್ದೊಬ್ ಗಂಡ ಅನ್ಬೇಕು ನೀನು. ಏ ಮರೆ ಇದು ಉಳ್ಕೊಂತ ಉಳ್ಕೊಂತ ಎತ್ತಾಗೂ ಬಿಡಿತಿತ್ತು ಅನ್ನೋದ ಗೊತ್ತಾಗಲ್ಲ, ಯಾಕೆ ಬೇಕಂತೀನಿ ನಾನು. ಬೇಡ ಸುಮ್ಮನೆ ಹೋಗ್ಲಿ, ಏನೋ ಉಳ್ಕೊಂತ ಎತ್ತಾಗ ಹೋಗ್ತಂತ, ಆಮೇಲೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು? ಯಾರಿಗ್ ಗೊತ್ತು ಇದು ಏನ ಹೆಂಗ ಆಡ್ತಾರಂತೇಳಿ ಗೊತ್ತಿಲ್ಲ ನನಗೆ. ಏ ಇದ್ರೊಳಗ ಒಬ್ಬೊಬ್ರೆ ಕುಂದ್ರದು, ಅದ ಹಿಂಗ ಕ್ಲೋಸ್ ಮಾಡ್ತಾರಲ್ಲ ಹಿಂಗ ಬಾಲ್ ಗತ್ತೆ ಉಳ್ಳಿ ಬಿಡ್ತಾರ, ಉಳ್ಕೊಂಡು ಹೋಗ್ತೈತಿ, ಆಮೇಲೆ ವಾಪಸ್ ಏನ್ ಹೇಳ್ಕೋತಾರು ಏನ್ ಮಾಡ್ತಾರಪ್ಪ. ಆಟ ಆಡ್ಸೋರು ಯಾರು ಇಲ್ಲ. ಏ ಲಕ್ಷ್ಮಿ ಯಾಕಂಚಿರತಿ? ಆಹಾ ಕಾಲ್ ಕೆಳಗೆಲ್ಲ ಜುಣು 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 ಅನ್ನಕತ್ತಾವ. ಏ ಸ್ವಾದ ಗಿಡಿ ಲಕ್ಷ್ಮಿ ಇಕ್ಕಿನ ಹೋಗ್ ಚಪ್ಪಲ್ ಬಿಟ್ರಲ್ಲ ಹಾಕೊಂಬರೋದ್ರಲ್ಲಿ.
ನಿಮ್ ಬೂಟು ಕಾಲ್ನರ ಎಳಿತಾ ಇಲ್ಲ. ಅಯ್ಯೋ ಅಯ್ಯೋ, ನಾನು ನೋಡಿ ನಿಮ್ ಮುಖ ನೋಡ್ತಾ 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 ಎಲ್ಲ ಮರ್ತೇ ಬಿಟ್ಟೆ. ಸಾಕ್ ಸಾಕ್ ಹೋಗಿ ಹಾಕೊಂಬರೋಗ್ರಿ. ವಾವ್, ಎಷ್ಟು ಕೋಲ್ಡ್ ಐತಿಲಿ. ನನ್ಗಂತೂ ಬಹಳ ಇಷ್ಟ ಆತ, ನಿಜವಾಗ್ಲೂ ಮಸ್ತ್ ಐತಲ್ಲ ಇಲ್ಲಿ. ಇದು ಸಮ್ಮರ್ ಟೈಮ್ ಅಂತಾನೇ ಇಷ್ಟ ಐತಿ. ಸಮ್ಮರ್ ಟೈಮ್ ಬಿಟ್ಟು ಮಾತನಾಡಕ್ ಬಂದ್ರೆ ಇನ್ನೂ ಜಾಸ್ತಿ ಇರ್ತತೆ ಏನಪ್ಪ. ಹ್ಮ್, ಆದ್ರೆ ಇಲ್ಲಿ ಜನ ಭಾರಿ ಗಟ್ಟಿ, ಅದು ಹೆಂಗಾರ ಅಡ್ಡಾಡ್ತಾರೋ ಹೆಂಗಾರ ಇರ್ತಾರೋ, ಪಾ ಇವ್ರಿಗೆ ಗೊತ್ತು. ನಾನು ಅದೇ ಅನ್ಕೊಳತೀನಿ, ಏ ಭಾಳ ಮಾಡಿ ಅವ್ರಿಗೆ ಒಗ್ಗೋಗಿ ಬಿಟ್ಟತನ, ಅವ್ರಿಗೆ ಅಭ್ಯಾಸ ಆಗಿರ್ತೈತ್ ಕಾಂತೈತಿ. ಈಗ ನಮ್ಮ ಬಿಸಿಲಿಗೆ ಅವ್ರನ್ನ ತೊಗೊಂಬಂದ್ಬಿಡು, ಹೊಟ್ಟ ತಡ್ಕೊಳಂಗಿಲ್ಲ ಅವ್ರೆ, ಅವ್ರಿಗೆ ನಮ್ದು ಹವಾಮಾನ ಜಾಸ್ತಿ ಅನಿಸ್ತತಿ, ನಮ್ಗದು ರೂಢಿ ಆಗ್ಬಿಟ್ಟತಿ ಈಗ ಹಂಗೆ. ಏ ಐಸ್ ನಂಗೆ ಹಾಕ್ಬಿಡ್ರಿ ತವಾ. ಉಗ್ಲೆ ಸ್ವಲ್ಪ ಉಗ್ಲೆ. ಆ ಕೋಲ್ಡ್ ಅಂಗಿ ಒಳಗೆಲ್ಲ ಬೀಳ್ತೈತಿ ರೀ. ಏ ಆದಿತ್ಯಣ್ಣ, ನಿನ್ ತಂಗಿ ತಂಗಿ ಗಂಡ ಅವರಿಬ್ರು ಇಲ್ಲಕ್ ಬರ್ತಾರೆ. ನೀ ಯಾರನ್ನಾರ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡು ಏನು ನೋಡ್ ಪಾರ್ವತಿ. ಏ ಇಲ್ಲ ಅವರೇ, ಬೇಕಾದ್ರೆ ನೋಡು ಆದಿತ್ಯ ಮಾ ಅಣ್ಣನ ಕೇಳ. ಹೌದು ಅವರಿಬ್ರೆ. ಅವರು ಮನಾಲಿಗೆ ಯಾಕೆ ಬಂದಾರ? ಅಯ್ಯೋ ದೇವ್ರೆ, ಮನಾಲಿಗೆ ಯಾಕೆ ಬಂದಾರ ಅಂದ್ರೆ ಅವರು ಹನಿಮೂನಿಗೆ ಬಂದಿರ್ಬೋದ್ರಿ. ಮನಾಲಿಗೆ ಯಾಕೆ ಬಂದ್ರು? ಅವರು ಬೇರೆ ಕಡೆ ಹೋಗೋದಿತ್ತಲ್ಲ. ಅಲ್ರಿ ಮನಾಲಿ ನಿಮ್ದ ಏನ್ ನಮ್ದ ಬರಬಾರ್ದ ಅನ್ನಕ್ಕ, ಅವರು ಬಂದಾರ ಹನಿಮೂನಿಗೆ, ನಾವು ಬಂದೀವಿ ಅಷ್ಟೇ. ಇದೇನ್ ಊರು ನಮ್ದ ಅಲ್ಲ ನಿಮ್ದ ಅಲ್ಲ, ಯಾರ್ ಬೇಕಾದ್ರು ಬರ್ಬೋದು ಹೋಗ್ಬೋದು. ನಿನಗ ಅರ್ಥ ಆಗಲ್ಲ ಅನು. ಅವ್ರು ಹಂಗ ಬಂದಿದ್ದಕ್ಕೂ ಬೇಕಂತೇಳಿ ಈಗಲೇ ಈಗ ಇದ ಊರಿಗೆ ಬಂದಿದ್ದಕ್ಕೂ ಭಾಳ ವ್ಯತ್ಯಾಸ ಐತೆ. ಓ ಸ್ಟೇಟಸ್ ನೋಡಾಳ, ನಾವು ಬಂದೇವಿ ಅಂತೇಳಿ ಆಕೆ ಬಂದಾಳ. ಮಾವ ಆದಿತ್ಯ ಮಾವ, ಅಲ್ಲಿ ನಿಮ್ಮ ತಂಗಿಯರೆಲ್ಲ ಬಂದಿರೋದು? ಅರವಿಂದ, ಆಕಿ ನಮ್ಮ ತಂಗಿ ಅಲ್ಲ, ಏನೂ ಅಲ್ಲ, ಸುಮ್ಮನಿರಿ, ಹೋಗ್ಲಿ, ನಿಮ್ಮ ಪಾಡಿ ನೀವು ಆಟ ಆಡ್ರಿ, ನಿಮ್ಗೆ ಏನು ನೋಡ್ಬೇಕು ಅನ್ಸುತ್ತೆ ನೋಡ್ರಿ. ರೀ ಯಾಕಷ್ಟು ಬೇಜಾರು ಮಾಡ್ಕೊಂತೀರಿ, ಎಷ್ಟೇ ಆದರೂ ನಿಮ್ಮ ತಂಗಿ ಅಲ್ಲನ, ನಿಮ್ಗೆ ಹಂಗೆ ಮಾತಾಡ್ಸ್ಬೇಕು ಅನ್ಸಿದ್ರೆ ಮಾತಾಡ್ಸಿರಲ್ಲ. ಅನು, ನಾನು ಆಕಿ ಮಾತಾಡ್ತೀನಿ ಅಂತ ನಿನ್ನ ಮುಂದೆ ಹೇಳಿದ್ನೆ? ಇಲ್ಲ ಹೇಳಿಲ್ಲ, ಆದ್ರೆ ಎಷ್ಟೇ ಆದರೂ ತಂಗಿ ಅಲ್ಲ ರೀ. ನಮ್ಮ ಅಣ್ಣ ನಾನು ನೋಡಿನಿ ನಾನು. ಹ್ಞೂ ನೋಡೇ ಆಕಡ್ತೀರಿ ಮಾತಾಡಕತ್ತಾರ. ಇರಿ ಈಗ ನಮ್ಮ ಅಣ್ಣನ ನಾನು ಮಾತಾಡ್ಸ್ಕೊಬೇಕಾರೆ ನೋಡ್ರಿ. ಏನಪ್ಪ ನನಗೇನು ಮಾತಾಡ್ತಾನಂತ ಅನ್ಸ್ವಲ್ತ, ಹಂಗಿದ್ರೆ ಬರ್ತಿದ್ದ ಅವನು. ಅಲ್ಲ ಇದನ್ನೇ ಎಷ್ಟು ದಿನ ಬೆಳೆಸ್ಕೊಂಡು ಹೋಗಿರಿ, ಹೋಗ್ಲತ್ತಾವು ಇನ್ನು ಬೇರೆ ಊರಿನಾಗ ಹೊರಬ್ರು ಹೊಸಬ್ರು ಯಾರೋ ಕಂಡ್ರೆ ಮಾತಾಡ್ತೀವಿ. ಇನ್ನು ನಿಮ್ಮ ಸ್ವಂತ ತಂಗಿ ಯಾಕಿದ್ ಮಾಡ್ತೀರಿ, ಮಾತಾಡ್ಸಿರಿ ಹೋಗ್ಲಿ. ಅನು ಸುಮ್ನೀರಂದ್ರೆ ಸುಮ್ನೀರ್ ಅಷ್ಟೇ, ನನಗೆ ಮಾತಾಡ್ಸಕ್ಕ ಇಷ್ಟ ಇಲ್ಲ. ನೋಡಲಿ ನಿಮ್ಮ ಅಣ್ಣ ಸಿಟ್ಟಿಗೆ ದೋದ, ಮಾತಾಡ್ಸಲ್ಲಂತವ. ತೋ ಅನು ನೀನು ಯಾಕೆ ನಿನ್ನ ಮೋಡ್ ಹಾಳು ಮಾಡ್ಕೊಂತಿ, ಅವರಿಗೆ ಅವ್ರ ತಂಗಿ ಜೊತೆ ಮಾತಾಡಕ್ಕೆ ಮನಸ್ಸಿಲ್ಲ ಅಂದಮೇಲೆ ಸುಮ್ಮನಿದ್ಬಿಡು ಹೋಗಲಿ. ಯಾಕಂದ್ರೆ ಈಗ ನಿನಗಿಂತ ಅವ್ರ ತಂಗಿ ಹಿಂಗೆ ಮಾಡಿಬಿಟ್ಲಲ್ಲ ಅಂತ ಅವ್ರಿಗೆ ಬೇಜಾರಾಗಿರ್ತೈತಿ. ನೀ ಏನೋ ಹೇಳ್ತಿ ಬಾಯಾಗ, ಆದರೂ ಒಬ್ಬ ಅಣ್ಣ ಆಗಿ ಅದನ್ನೆಲ್ಲ ಜಡಿಷನ್ ಮಾಡ್ಕೊಂಡು ಮಾತಾಡ್ಸೋದಂದ್ರೆ ಅವ್ರಿಗೂ ಒಂದು ರೆಸ್ಪೆಕ್ಟ್ ಇರಂಗಿಲ್ಲನ, ಬೇಜಾರಾಗೈತಿ ಹೋಗಲಿ ಬಿಡು. ಸುಮ್ಮನೆ ನಾವು ಇನ್ನೊಬ್ರು ಫೋರ್ಸ್ ಮಾಡಿ ಮಾತಾಡ್ಸೋದ್ರಿಂದ ಉಪಯೋಗ ಇಲ್ಲ. ಅವ್ರಿಗೆ ಅಣ್ಣ ತಂಗಿಗೆ ಒಬ್ರಿಗೊಬ್ರು ಮಾತಾಡ್ಬೇಕನ್ನೋದಿದ್ರೆ ಮಾತಾಡ್ತಾರೆ, ಸುಮ್ಮನೆ ಹೋಗಲಿ. ಅಯ್ಯೋ ಪಾರ್ವತಿ ನೀ ಅಂತಿ, ಅಲ್ಲಿ ಮನ್ಯಾಗ ನಮ್ಮ ಅತ್ತೆ ಎಷ್ಟು ಕಿರಿಕಿರಿ ಮಾಡ್ತಾಳೆ ಗೊತ್ತನ, ಮಾತಾಡ್ಸನ್ನ ನೀನೇ ಹೇಳ್ಕೊಟ್ಟಿ ಅವ್ನು ಬೇಕಂತೇಳಿ ತಂಗಿ ಬಿಟ್ಟಾನ ನಿಮ್ಮ ಕಡೆದ ರಟ್ಟ ಬರ್ಬೇಕು ಅವನಿಗೆ ಮನೆಗೆ, ನಮ್ಮ ತಂಗಿ ನಾ ಅವ್ನ ತಂಗಿ ನಾವು ದೂರ ಮಾಡ್ಯಾನ, ನನ್ನ ಮಗಳ ಮನೆಗೆ ಬರಬಾರ್ದನ ಅಂತ ಹಿಂಗೆಲ್ಲ ಮಾತಾಡ್ತಾಳೆ. ಅಕ್ಕ ಅವ್ರು ಹಿಂಗೆಲ್ಲ ಮಾತಾಡ್ತಾರ? ಯಾಕೆ ನೀನು ನಂಗೆ ಒಂದು ಮಾತು ಹೇಳಿಲ್ಲ? ನಾನು ಹೇಳ್ತಿದ್ದೆ ಸರಿಯಾಗಿ ಇನ್ನೊಂದ್ಸಲ ಮಾತಾಡ್ಲಾರ್ದಂಗೆ. ಏನು ಹೋಗ್ಲಿ ಬಿಡಪ್ಪ, ಹೋಗ್ಲತ್ತಾಗ ಯಾಕೆ ಸುಮ್ಮನೆ, ಮತ್ತೆ ಈಗ ಹೊಸ್ದಾಗ ಮದುವೆ ಆಗುತ್ತಲೇ ನಿನಗೆ ನಾ ಹೇಳೋದು ನೀ ಬಂದು ಏನಾರ ಅನ್ನೋದು ಸುಮ್ಮನೆ ಕಿರಿಕಿರಿ ಅದತ್ತು ಬೇಡ, ಅದಕ್ಕೆ ಹೇಳಲಿಲ್ಲ. ಏನೋ ನೋಡಿದೆ ಮಾತಾಡ್ತಾರನ ಅಂತೇಳಿ ಇವ್ರಿಗೆ ನನ್ನ ಮೇಲೆ ಚೆಕ್ ಮಾಡ್ಕೊಂಡು ಹೋದ್ರು. ಅನು ಅಕ್ಕ ನಿಂಗೊಂದು ಮಾತು ಹೇಳ, ಬೇಡ ಬೇಡ ಅಂತ ಅಷ್ಟು ಹೇಳಿದ್ರು ಹೋಗಿ ಹಳ್ಳಕ್ಕೆ ಬಿದ್ದಾರೆ. ಅವ್ರ ತಪ್ಪು, ಅವ್ರು ಅನ್ಭವಿಸ್ತಾರೆ. ಅದಕ್ಕೋಸ್ಕರ ನೀ ಯಾಕೆ ನಿಮ್ಮ ಅವನ ಕಡೆ ನೀವು ಖುಷಿ ಖುಷಿಯಾಗಿ ಇಲ್ಲಿ ಎಂಜಾಯ್ ಮಾಡಕ್ಕೆ ಬಂದಿರೋದು, ನೀವು ಯಾಕೆ ನಿಮ್ಮ ಗಂಡ ಕೂಡ ಜಗಳ ಮಾಡ್ಕೊಂಡು ನೀವು ನೀವು ದೂರ ಹಾಕಿರಿ, ಅಯ್ಯ ಸುಮ್ಮನೀರ ಮಗಳು ಮಾಡಿದ್ದೆ ಸರಿ ಅಂತೇಳಿ ಅವ್ರು ನೋಡಿದ್ರೆ ನಿಂಗೆ ಜೋರ್ ಮಾಡಿ ಮಾತಾಡ್ತಾರ ಅಂತ ನೀನು ಹೇಳಿದಿ ಅಂತವ್ರಿಗೆ ಯಾಕೆ ನೀವು ಸಪೋರ್ಟ್ ಮಾಡ್ತಿ ಅಂತವ್ರು ಏನಂದ್ರೆ ಕಿವಿಯಾಗೂ ಹಾಕೋಬಾರ್ದೆ. ಆರಾಮಾಗಿ ನಮ್ಗೆ ಹೆಂಗೆ ಬೇಕಾ ಜೀವನ, ನಮ್ಮ ಪಾಡಿ ನಾವು ಆರಾಮಾಗಿರ್ಬೇಕು. ಏನು ಸುಮ್ಮನೀರನ್ ನೀ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಅದು ಇಲ್ಲಿ ಮಟ್ಟ ಬಂದು ಅವ್ರ ಸಲುವಾಗಿ ನೀ ಯಾಕೆ ಬೇಜಾರು ಮಾಡ್ಕೋತೀರಿ. ಪಾಪ ನೋಡಲ್ಲ ಆದಿತ್ಯ ಮಾವ ಬೇಜಾರು ಮಾಡ್ಕೊಂಡು ಹೋದ, ಹೋಗಲಿ ಸಮಾಧಾನ ಮಾಡೋ ಮಾತಾಡ್ಸಿದ್ರೆ ಮಾತಾಡ್ಸಲಿ ಬಿಟ್ರೆ ಬಿಡ್ಲಿ, ನೀವಿಬ್ರು ಖುಷಿಯಾಗಿರ್ರಿ ಅಷ್ಟೇ. ಅಣ್ಣ ಅನ್ನೋದು ಆಕಿಗೂ ಇತ್ತಂದ್ರೆ ಆಕಿನ ಬಂದು ಮಾತಾಡ್ಸ್ತಾಳ ಅಷ್ಟೇ. ಲಕ್ಷ್ಮಿ ಕರೆಕ್ಟಾಗಿ ಹೇಳಿದ್ಲಕ್ಕ, ಅಣ್ಣ ಅನ್ನೋದು ಅಕ್ಕಿಗೂ ಇದ್ರೆ ಆಕಿನ ಬಂದು ಮಾತಾಡ್ತಾಳೆ, ತಪ್ಪು ಮಾಡಿರೋದು ಅಕ್ಕಿ. ನೀ ಯಾಕೆ ನಿನ್ನ ಗಂಡನ ಕೊಟ್ಟು ಇರೋದು ಕಟ್ಕೋತಿ, ಹೋಗಿ ಮಾತಾಡ್ಸಿ ಕರ್ಕೊಂಬರೋಗ ಆದಿತ್ಯ ಭವನ್. ಸರಿ ಆತ ಮಾವರ ಬರ್ರಿ, ಹೋಲಿ ಆಗಿದ್ದಾತ, ಒಂದು ಫೋಟೋ ತಗೊಳ್ಳೋಣ ಬರ್ರಿ. ಅವ್ರ ಸಲುವಾಗಿ ನೀವ್ಯಾಕೆ ಸೆಟ್ ಮಾಡ್ಕೋತೀರಿ? ರೀ ತಪ್ಪತ್ ಬರ್ರಿ, ಇನ್ನೊಂದ್ಸಲ ನಾನು ಏನೂ ಹೇಳಂಗಿಲ್ಲ ಆತ. ಇದ ಫಸ್ಟ್ ಇದ ಲಾಸ್ಟ್, ಅಕ್ಕಿ ವಿಚಾರಕ್ಕೆ ನೀ ಮಾತಾಡ್ಬೇಡ. ಆಯ್ತು ನಾ ಏನು ಮಾತಾಡಲ್ಲ. ನಡಿ ನಡಿ, ಅವ್ರು ಮಾತಾಡ್ಸಲ್ಲ. ಹಿಂಗಾಸೆ ಹೋಗುನ್ ಬರ್ರಿ, ಅಕಸ್ಮಾತ್ ಮಾತಾಡ್ಸಿದ್ರೆ ಮಾತಾಡ್ಬೋದು. ಯಾಕೆ ನಂಗೆ ಇಲ್ಲಿ ನಿಂದ್ರಾಕ ಇಷ್ಟ ಇಲ್ಲ, ಬರ್ರಿ ಹೋಗುನ್ ಮೊದಲು. ಅಣ್ಣ ನೋಡಿ ನೋಡ್ಲಾರ್ದಂಗ ಹೊಂಟಿಯಲ್ಲ, ಅದೇ ನಿಂಗೆ ಈ ತಂಗಿ ಬೇಡ, ಶ್ರೀಮಂತ ಹೆಂಡತಿ ಸಿಕ್ಕಿಂದ ಹೆಂಗಿದ್ರು ದೂರ ಮಾಡ್ಬೇಕಂತಿದ್ದೆ, ಮತ್ತೆ ನಾನು ಇದೊಂದು ಚಲೋ ನೆಪ ಸಿಕ್ತಲ್ಲ. ನೋಡು ಮಾತಾಡ್ಬೇಡ, ನಿನ್ನ ಮಾತಾಡ್ಸೋದು ಬೇಡ ಅಂತಾನೆ ಸುಮ್ಮ ಹೊಂಟಿದ್ದೆ ನಾನು. ಈ ಊರಿಗೆ ಬಂದು ಬೇಕಂತ ನಾವು ಬಂದ ಟೈಮ್ನಾಗ ಏನ ನಾವು ಹನಿಮೂನಿಗೆ ಬಂದಿದ್ದು ಅಷ್ಟು ಮಾತ್ರ ಮುಗಿಸ್ಕೊಂಡು ಹೋಗ್ರಿ. ಅದಕ್ಕೆ ಅಮ್ಮ ಅನು ಅಣ್ಣ ಅಂತರೂ ನಾನು ಮಾತಾಡ್ಸಲ್ಲ, ನೀವು ಮಾತಾಡ್ಸಂಗಿಲ್ಲಲ್ಲ. ಅದು
ಅದು ನಿಮ್ಮ ಅಣ್ಣಗೆ ಸಿಕ್ ಅನು ಹಾ ಬಂದಿರಿ. ಹೋಗ್ಲಿ ಬಿಡ್ಲೆ, ಅವ್ರಿಗೆ ಮಾತಾಡ್ಸಕ್ ಇಷ್ಟ ಇಲ್ಲ ಅಂದ್ರೆ ನೀ ಯಾಕೆ ಫೋರ್ಸ್ ಮಾಡ್ತಿ? ಅಲ್ಲ ರೀ, ನಾನು ಏನು ಮಾಡ್ಬಾರ್ದು ತಪ್ಪು ಮಾಡಿದೆ? ಅವನು ಲವ್ ಮ್ಯಾರೇಜ್ ಮಾಡ್ಕೊಂಡನ, ನಾನು ಲವ್ ಮ್ಯಾರೇಜ್ ಮಾಡ್ಕೊಂಡೆ. ಅದಕ್ಕೆ ನನ್ನ ಈ ಒಂದು 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 ಇದನ್ನೇ ದೊಡ್ಡದು ಅನ್ಕೊಂಡು ಹಿಂಗೆ ಮಾಡ್ತಾ ಇದ್ದಾನೆ ನೋಡ್ರಿ. ಇನ್ನೂ ಒಂದು 3-4 ದಿನ ಇಲ್ಲೇ ಇರ್ತೀವಲ್ಲ, ಹೋಗ್ಲಿ ಬಿಡು, ಆಮೇಲೆ ಅವರೇ ಮಾತಾಡ್ತಾರೆ. ಅವನ್ನೆಲ್ಲೋಕ್ಕಾನ ಅಲ್ಲೇ ಹೋಗ್ತೀನಿ ನಾನು, ನೋಡೋಣ. ನೀ ಹಿಂಗೆ ಮ್ಯಾಗ ಬಿದ್ದು ಹೋಗೋದಕ್ಕೆ ಅವ್ರು ಮಾತಾಡ್ಬಲ್ರ. ಏನಾರ ಅನ್ಕೊಳ್ಳಿ, ನಂಗೇನು ಬೇಜಾರಿಲ್ಲ. ನಡಿ ಈಗ ಊಟ ಮಾಡೋಣ, ಹೊಟ್ಟೆ ಭಾಳ ಸಿಗ್ತ ನನಗೆ. ಇಲ್ಲಿ ಯಾವ ಹೋಟೆಲ್ಗೆ ಹೋಗೋದು, ಏನು ತಿನ್ನೋದು ನನಗೂ ಗೊತ್ತಿಲ್ಲ. ಇಲ್ಲಿ ಏನು ಸಿಗ್ತದೆ ಅಂತೇಳಿ ಇರ್ತೈತೆ ಬಾ.